ಜಾತಿ ಧರ್ಮಗಳ ಮಧ್ಯೆ ಹಗ್ಗ ಜಗ್ಗಾಟ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಇಲ್ಲೊಂದು ಭಾವೈಕ್ಯತಾ ಸಂಗಮ ನಡೆದಿರುವಂತಹ ಘಟನೆ ನಡೆದಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಬೆಳಗಾವಿ. ಅಂದ್ರೆ ಹೆರಿಗೆ ನಂತರ ಪ್ರಜ್ಞೆ ತಪ್ಪಿದ್ದ ಹಿಂದೂ ಬಾಣಂತಿಯನ್ನ ಮುಸ್ಲಿಂ ಕುಟುಂಬ ಆರೈಕೆ ಮಾಡಿರುವಂತಹ ಘಟನೆ ನಡೆದಿದೆ ಬೆಳಗಾವಿಯಲ್ಲಿ. ನವಜಾತ ಶಿಶುವಿನ ಆರೈಕೆ ಮಾಡಿದ ಮುಸ್ಲಿಂ ಕುಟುಂಬ ಕಳೆದ ಏಪ್ರಿಲ್ 20ರಂದು ಶಾಂತವ್ವ ನಿಡಸೋಸಿ ಎಂಬುವವರಿಗೆ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದಂಡಾಪುರ ಗ್ರಾಮದ ಬಾಣಂತಿ ಆಕೆ. ಇನ್ನು ಸಿಸರಿನ್ ಮೂಲಕ ಹೆರಿಗೆ ಆಗಿರೋದ್ರಿಂದ ತೀವ್ರ ರಕ್ತಸ್ರಾವದಿಂದ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಆಗ ಪಕ್ಕದ ಬೆಡ್ನಲ್ಲೇ ಚಿಕಿತ್ಸೆಗಂತ ಕೊಣ್ಣೂರ ಗ್ರಾಮದ ಶಮಾ ದೇಸಾಯಿ ಅಂದ್ರೆ ಮುಸ್ಲಿಂ ಕುಟುಂಬ ಕೂಡ ಬಂದಿತ್ತು. ಇನ್ನು ಈಕೆಯನ್ನ ನೋಡಿದಂತಹ ಮುಸ್ಲಿಂ ಕುಟುಂಬ ಹೆರಿಗೆಯಾದ ಬಾಣಂತಿ ಮಹಿಳೆಗೆ ಯಾರೂ ಕೂಡ ಸಂಬಂಧಿಕರು ಕೂಡ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಪುಟ್ಟ ಮಗು ಹಾಗೆ ಬಾಣಂತಿಯನ್ನ ಈ ಮುಸ್ಲಿಂ ಕುಟುಂಬ ಆರೈಕೆ ಮಾಡಿದ್ದಾರೆ. ಬರೋಬ್ಬರಿ 40 ದಿನಗಳ ಕಾಲ ಆರೈಕೆ ಮಾಡಿದ ಮುಸ್ಲಿಂ ಕುಟುಂಬ ಅಂತ ಹೇಳಲಾಗಿದೆ. ಅಂದ್ರೆ ಮಗು ಹಾಗೆ ಬಾಣಂತಿಯನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ 40 ದಿನಗಳ ಕಾಲ ಆರೈಕೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇಂತಹ ಸಿಚುವೇಶನ್ ಅಲ್ಲಿ ಈ ರೀತಿಯ ಕುಟುಂಬಸ್ಥರು ಕೂಡ ಇರ್ತಾರಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ಯಾಕಂದ್ರೆ 1 ದಿನ 2 ದಿನ ಓಕೆ, ಬಟ್ 1.5 ತಿಂಗಳು ಇಲ್ಲಿ ಮುಸ್ಲಿಂ ಕುಟುಂಬ ಬಾಣಂತಿ ಮತ್ತು ಚಿಕ್ಕ ಮಗುವಿನ ಆರೈಕೆ ಮಾಡಿದೆ ಅಂದ್ರೆ ನಿಜಕ್ಕೂ ಕೂಡ ಕುಟುಂಬಸ್ಥರಿಗೆ ಸಲ್ಯೂಟ್ ಹೇಳಲೇಬೇಕು. ಈಗ ಸದ್ಯಕ್ಕೆ ಪೊಲೀಸರ ಸಮ್ಮುಖದಲ್ಲಿ ಮಗುವನ್ನ ಹಸ್ತಾಂತರಿಸಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಂತ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.